ಓಕೆ ಸರ್, ಇನ್ನು ವಿಕ್ರಾಂತ್ ರೋಣ, ಈ ಒಂದು ಕಾನ್ಸೆಪ್ಟು ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ನಿಮ್ಮ ಮುಂದೆ ತಂದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು, ಹೇಗೆ ಅಪ್ರೋಚ್ ಮಾಡಿದ್ರು? ಅವ್ ಆ್ಯಕ್ಚುಲಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳಿ ಸ್ಕ್ರಿಪ್ಟ್ ಅದು. ಆ್ಯಂಡ್ ನಾನು ಅದು ನನಗೆ ಅದನ್ನು ಹೇಳಿಸಿದಾಗ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಸ್ಕ್ರಿಪ್ಟ್. ಆ್ಯಂಡ್ ನಾನೇ ಮಾಡಿದ್ರೆ ಹೇಗಿರುತ್ತೆ ಕತೆ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಆಗಿದ್ದೆ ಡಿಸ್ಕಷನ್ಸು. ಯಾವ ಅಂಶ ಸರ್ ಈ ಒಂದು ಕತೆನ ನಾನು ಮಾಡಬೇಕು ಅಂತ ಅನ್ನೋದಕ್ಕೆ ನಿಮಗೆ ಅನಿಸಿದ್ದು ಎಲ್ಲದು ಮೇನ್ ಆಗಿ ಇಂಥ ಒಂದು ಈ ಒಂದು ವಿಚಾರ ನಂಗೆ ತುಂಬ ಇಷ್ಟ ಆಯ್ತು. ಕತೆ ಇಡೀ ಕತೆನೇ ನಿಮಗೆ ಅಷ್ಟೊಂದು ಸೆಳೀತು. ಕತೆ ಯಾರು ಒಬ್ರು ಇಷ್ಟಪಟ್ಟ ಮೇಲೆ ಯಾವ ಭಾಗ ಇಷ್ಟ ಆಯ್ತು ಅಂದ್ರೆ ರೈಟ್ಸ್ ಅಲ್ಲಿವರೆಗೆ ನೋ ನಥಿಂಗ್ ದ ಹೋಲ್ ಫಿಲ್ಮ್ ದ ಹೋಲ್ ಫಿಲ್ಮ್. ಅನೂಪ್ ಭಂಡಾರಿ ಅವ್ರ ಮೇಲೂ ಕೂಡ ಅಷ್ಟೇ ಒಂದು ನಿರೀಕ್ಷೆ ಇದೆ, ಯಾಕಂದರೆ ಅವರ ಹಿಂದಿನ ಸಿನಿಮಾಗಳು ಕೂಡ ಅದೇ ಮಟ್ಟಕ್ಕೆ ರೀಚ್ ಆಗಿತ್ತು. ಸೊ ಅದೇ ಈಗಲೂ ಕೂಡ ರಂಗಿತರಂಗ ಒಂದು ರೀತಿ ಅದೇ ಒಂದು ರೀತಿ ಮಿಸ್ಟ್ರಿ ಥರ ಇತ್ತು. ಈ ಸಿನಿಮಾನು ಕೂಡ ವೆರಿ ಗುಡ್ ಅಟ್ ದ ಜಾನ್ರ್ ಈಸ್ ವೆರಿ ಗುಡ್ ಅಟ್ ದಟ್ ಆ್ಯಂಡ್ ತುಂಬ ಚೆನ್ನಾಗಿ ಪಾತ್ರಗಳನ್ನ ಬರೆದು ಒಂದೊಂದು ಸುತ್ತಲೂ ಒಂದು ಕ್ಯೂರಿಯಾಸಿಟಿ ಎಳಿತಾರೆ. ಆ್ಯಂಡ್ ಹೀ ಈಸ್ ವೆರಿ ಗುಡ್ ವಿತ್ ನೇಮ್ಸ್. ಐ ಡೋಂಟ್ ನೋ ವೇರ್ ಅವ್ರು ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ಒಂದೊಂದು ಹೆಸರು ಇಡ್ತಾರಲ್ಲ ಪಾತ್ರಗಳಿಗೆ, ಐ ಕೀಪ್ ವಂಡ್ರಿಂಗ್ ಎಲ್ಲಿಂದ ತರ್ತೀರ ರೀ ಹೆಸರುಗಳನ್ನ ನೀವು ಅಂದ್ಬಿಟ್ಟು ಅಂತ. ಸೊ ಹಿ ಈಸ್ ವೆರಿ ಗುಡ್ ಅಟ್ ದಟ್. ಆ್ಯಂಡ್ ಈ ಸಿನಿಮಾದಲ್ಲೂ ನೀವು ಹೇಳಿದ್ರಿ ಅನೂಪ್ ಅವ್ರ ಮೇಲೆ ನಿರೀಕ್ಷೆ ಇದೆ ಅಂತ. ಐ ಆಮ್ ಟೆಲಿಂಗ್ ಯು ಹೀ ಈಸ್ ಲಿವ್ಡ್ ಇಟ್ ಅಪ್, ಹೀ ಲಿವ್ಡ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್. ಆ್ಯಂಡ್ ಹೀಸ್ ಕ್ರಾಫ್ಟೆಡ್ ಹಿಮ್ಸೆಲ್ಫ್ ಆ್ಯಂಡ್ ಈಸ್ ಕಾರ್ವ್ಡ್ ಹಿಮ್ಸೆಲ್ಫ್ ಆ್ಯಸ್ ಮಚ್ ಬೆಟರ್ ಟೆಕ್ನಿಷಿಯನ್ ರೈಟ್ ನೌ. ಆ್ಯಂಡ್ ಐ ಥಿಂಕ್ ಹೀಸ್ ನಂಗೆ ಗೊತ್ತಿಲ್ಲ ಮುಂಚೆ, ಬಟ್ ರಾಜರಥ ನೋಡಿದ್ದೀನಿ. ರಾಜರಥದಲ್ಲಿ ಇಲ್ಲಿದ್ದಾರೆ ಅಂದರೆ ನಾನು ಸಪೋಸ್ ನಾನು ಹೇಳಿದ್ದು ಈ ನೆಲದಿಂದ ಅಂತಲ್ಲ, ಈ ಇಲ್ಲಿಂದ ಈ ಹೈಟ್ ರಾಜರಥ ಅಂತಂದರೆ ನಾನು ಹೇಳಿದ್ದು ಹೀ ಈಸ್ ಹಿಯರ್ ರೈಟ್ ನೌ ಆ್ಯಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಓನ್ಲಿ ಬಿಕಾಸ್ ಅವರು ದ ಪರ್ಸನ್ ಹಿ ಇಸ್ ದ ಗ್ರೇಟ್ ಹ್ಯೂಮನ್. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಬ್ಬ ನಿರ್ದೇಶಕನ ಮನಸ್ಸು ಭಾಳ ಚೆನ್ನಾಗಿರ್ಬೇಕು ಫಸ್ಟ್, ಯಾಕಂದರೆ ಎವ್ರಿ ಸಿನಿಮಾ ಇಸ್ ಅ ರಿಫ್ಲೆಕ್ಷನ್ ಆಫ್ ಹಿಸ್ ಮೈಂಡ್ ಆ್ಯಂಡ್ ಹಾರ್ಟ್, ಅ ಡೈರೆಕ್ಟರ್ಸ್ ಮೈಂಡ್ ಆ್ಯಂಡ್ ಹಾರ್ಟ್. ಆ್ಯಂಡ್ ಹೀ ಈಸ್ ಅ ಗ್ರೇಟ್ ಗಾಯ್.